ಕಿರೀಟದಂತೆ ಈ ಕೊರೋನಾ ಇಡೀ ವಿಶ್ವವನ್ನೇ ಆವರಿಸಿಬಿಟ್ಟಿದೆ ಇಡೀ ಭೂಮಂಡಲವನ್ನೇ ಈ ಮಹಾಮಾರಿ ಕೊರೋನಾ ಆವರಿಸಿದ್ದಂತೂ ಸುಳ್ಳಲ್ಲ ಇನ್ನು ಇಟಲಿಯ ಜನರನ್ನು ಬಟ್ಟೆಯಿಂದ ಒಂದೇ ಹಿಂಡಿ ಬಿಟ್ಟಿದೆ ಈ ಕೊರೋನಾ ಇನ್ನು ಇಟಲಿ ಈ ಮಹಾಮಾರಿಯಿಂದ ತತ್ತರಿಸಿ ಹೋಗಿದೆ ಆದ್ರೆ ಇಟಲಿಯ ಒಂದೇ ಒಂದು ಹಳ್ಳಿಯಲ್ಲಿ ಮಾತ್ರ ಕೊರೋನಾ ಇನ್ನೂ ಬಂದಿಲ್ಲ ಆ ದೇಶದಲ್ಲಿ ಶವಪಟ್ಟಿ ಪೆಟ್ಟಿಗೆಗಳು ನಿಮಿಷ ನಿಮಿಷಕ್ಕೂ ಹೆಚ್ಚಾಗ್ತಿದೆ ಆದ್ರೆ ಅಲ್ಲಿರುವ ಒಂದೇ ಒಂದು ಹಳ್ಳಿನವರಿಗೆ ಮಾತ್ರ ಇನ್ನೂ ಬಂದಿಲ್ಲ ಇನ್ನು ಇಟಲಿಯಲ್ಲಿ ಟೂರ್ ಅಂತೆ ಓಡಾಡುತ್ತಿರುವ ಈ ಕೊರೋನಾ ಮೌಂಟ್ ಓಲ್ಡ್ ಎಂಬ ಹಳ್ಳಿಗೆ ಮಾತ್ರ ಲಗ್ಗೆ ಇಟ್ಟಿಲ್ಲ ಈ ಹಳ್ಳಿಯಲ್ಲಿ ಏಳ್ನೂರ ಇಪ್ಪತ್ತು ಜನ ವಾಸ ಮಾಡ್ತಿದ್ದಾರೆ ಆದ್ರೆ ಸಾವಿರ ಸೋಂಕಿತರು ಪಕ್ಕದಲ್ಲಿದ್ದರೂ ಈ ಹಳ್ಳಿಯ ಜನರಿಗೆ ಮಾತ್ರ ಕೊರೋನಾ ಬಂದಿಲ್ಲ ಕಂಡು ಬಂದಿಲ್ಲ ಯಾಕಪ್ಪ ಅಂತಂದ್ರೆ ಈ ಹಳ್ಳಿಯ ಸುತ್ತಮುತ್ತ ಬಾವಿಗಳು ಮತ್ತು ಸ್ವಚ್ಛ ಗಾಳಿ ಇದೆಯಂತೆ ಹಾಗಾಗಿ ಇಲ್ಲಿನ ಜನರಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿಯ ಬಾವಿಯ ನೀರನ್ನ ಸೇವನೆ ಮಾಡಿದ್ರೆ ಯಾವ ರೋಗವೂ ಬರುವುದಿಲ್ಲ ಆ ನೀರನ್ನ ಕುಡಿದ್ರೆ ಸುತ್ತಮುತ್ತ ಹಳ್ಳಿಯಲ್ಲಿ ರೋಗ ಇದ್ರೂ ಇಲ್ಲಿಗೆ ಬರುವುದಿಲ್ಲ ಯಾಕಂದ್ರೆ ಸ್ವಚ್ಛವಾದ ಗಾಳಿ ಇದೆ ಈ ಹಳ್ಳಿಗೆ ಬಾರದೇ ಇರುವುದಕ್ಕೆ ಆಶ್ಚರ್ಯ ಏನಪ್ಪಾ ಅಂತ ಅಂದ್ರೆ ಒಂದೇ ಒಂದು ಸಂಗತಿ ಸಾವಿರದ ಎಂಟುನೂರ ಇಸ್ವಿಯಲ್ಲಿ ನೆಪೋಲಿಯನ್ ಇಲ್ಲಿದ್ದಾಗ ನ್ಯುಮೋನಿಯಾದಿಂದ ಬಳಲುತ್ತಿದ್ರು ಆಗ ಈ ಬಾವಿ ನೀರನ್ನ ಕುಡಿದಾಗ ರೋಗವು ಕಡಿಮೆಯಾಯ್ತಂತೆ ಸೈನಿಕರು ಉಳಿದುಕೊಂಡಿದ್ದಾರೆ ಅಲ್ಲಿನ ಮೆಹರ್ ಈ ಬಾವಿ ಮತ್ತು ಸ್ವಚ್ಛ ಗಾಳಿಯಿಂದ ಯಾವುದೇ ರೋಗ ಬರುವುದಿಲ್ಲ ಎಂದು ತಿಳಿಸಿದ್ದಾರೆ ಅಲ್ಲಿ ಸ್ವಚ್ಛತೆ ಇರುವುದರಿಂದ ಯಾವುದೇ ರೋಗವೂ ಸಹ ಹೆಜ್ಜೆ ಹಾಕೋದಿಲ್ವಂತೆ ನೀನು ಸ್ವಚ್ಛ ಗಾಳಿ ಮತ್ತು ನೀರನ್ನ ಸೇವನೆ ಮಾಡೋದ್ರಿಂದ ನಮಗೆ ಇಲ್ಲಿ ಯಾರಿಗೂ ಸಹ ಈ ಕೊರೋನಾ ಬಂದಿಲ್ಲ ಅಂತ ಆ ಹಳ್ಳಿಯ ಜನ ನಂಬಿದ್ದಾರೆ ಅವರ ನಂಬಿಕೆಯೇ ಕೊರೋನಾವನ್ನ ಅವರ ಗ್ರಾಮ ಸೇರದೇ ಇರಲು ಮಾಡ್ತಿದೆ ಅಂತಂದ್ರೆ ತಪ್ಪಾಗಲ್ಲ ಹಾಗಾಗಿ ಮನೋಸ್ಥೈರ್ಯಕ್ಕಿಂತ ಮನೋಧೈರ್ಯ ಿಂತ ಹೆಚ್ಚಾದಂತಹ ಮದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿಕೆ ಈ ಇಟಲಿಯ ಒಂದು ಹಳ್ಳಿ ಸಾಕ್ಷ್ಯವಾಗಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ